ಅದು ಒಂದು ಸ್ವಲ್ಪ ಇದಲ್ವಾ ಹೊರಟದು ಅಲ್ವಾ ಇದು ಪರವಾಗಿಲ್ಲ ಅಲ್ವಾ ಇದು ಸ್ವಲ್ಪ ಸೌಮ್ಯ ಅದೊಂದು ಸ್ವಲ್ಪ ಹೊರಟದು ನೀವು ಹೆಂಗ್ ನಿಭಾಯಿಸ್ತಿರೋ ಒಂಥರ ಮಗು ತರ ನಿಭಾಯಿಸ್ಬೇಕು ಇದು ನೋಡಿ ತುಂಬಾ ಸೌಮ್ಯ ಅದೊಂದು ಸ್ವಲ್ಪ ಹೊರಟು ಯಾರ ಗೊತ್ತಿಲ್ಲದವ್ರು ಹೋಗ್ಬಿಟ್ರೆ ಆದ್ಬಿಡುತ್ತದು ಬರ್ತೀರಿ ಈಗ ಈಗ ಬರ್ತೀರಿ ಈಗ ಆ ಕಡೆ ಬನ್ನಿ ಆ ಕಡೆ ಅಜ್ಜ ಮಾರ್ ನೀವೇ ಬಂದ್ಬಿಡಿ ನೀವೇ ಬಂದ್ಬಿಡಿ ಇಲ್ಲ ಬೇಡ ಬೇಡ ಬನ್ನಿ ನೀವು ಒಳಗಡೆ ಬನ್ನಿ ಅಜ್ಜ ಮಾರ್ ಎಷ್ಟು ದಿನ ಇದು 12 ದಿನ 12 ದಿನನ ಹೋರಿಕರನ ಹನ್ನೆರಡು ದಿನ ಅವ್ರ ತಾಯಿ ಅಲ್ಲಿ ಇದೆ ಅಲ್ವಾ ಅವ್ರ ತಾಯಿ ಅಲ್ವಾ ಆ ತಾಯಿ ಅವರೇನಾ ಅದೇ ತಾಯಿ ಗಂಡೋರಿಗೆ ಜನ್ಮ ಕೊಟ್ಟಿದೆ ಹನ್ನೆರಡು ದಿನನ ಏನ್ ತಿನ್ನುತ್ತೆ ಏನು ತಿನ್ನಲ್ವಾ ಅಮ್ಮನ ಹಾಲು ಕುಡಿಯುತ್ತಾ ಕುಡಿಸಬಹುದು ಈಗ ಆಗುತ್ತಾ ಕುಡ್ಸಕ್ ಆಗುತ್ತೆ ಈಗ ಅಲ್ಲ ಈಗ ತಗೊಂಡ ಕುಡ್ಸ ಕುಡಿಸ್ತೀರಾ ಈಗೇನ್ ಮಾಡುವಾ ಹೌದಾ ಕಟ್ಟಕ್ಕಾಗಲ್ವಾ ಆದ್ರೆ ನಾನು ತಾಯಿ ಮತ್ತು ಮಗಳು ತಾಯಿ ಮತ್ತು ಮಗ ಹಾಲು ಕುಡಿಯೋದನ್ನ ವಿಡಿಯೋ ಮಾಡ್ಬೇಕು ಅಂತಿದ್ದೆ ಮತ್ತಲ್ಲ ಗಂಡು ಹೊರಿಕರ ಹನ್ನೆರಡು ದಿನನ ಏನು ತಿನ್ನಲ್ಲ ಹಂಗಾರೆ ಮೇ ಬರೀ ಹಾಲು ಬಿಟ್ಟರೆ ಏನು ತಿನ್ನಲ್ಲ ಇದು ಎಂಟರಾಗಿದ್ರೆ ಹಾಲು ಕೊಡೋದು ಈಗ ಗಂಡ್ಕರ ಹೊರಿ ತರ ಸಾಕ್ಬೇಕು ನಾನು ಹಿಂಗ ಓದ್ನಲ್ಲ ನೀವ್ ಹೆಂಗ ಹೊರಗಡೆ ಇದ್ರಿ ಹಂಗಾಗಿ ಮಾತಾಡ್ಸೋಣ ಅಂತೇಳಿ ಬನ್ನಿ ಕಡೆ ನೀವು ನೀವು ಬನ್ನಿ ನೀವು ಬನ್ನಿ ಅಜ್ಜ ಮರ್ದು ಹಾಕಿದೀನಿ ಎಷ್ಟ್ ತಿಂಗಳು ಕರು ಇದು ಮೇಡಮ್ ಹದಿನೈದು ದಿನ ಗಂಡೋರಿನ ಗಂಡ್ಕರ ಮತ್ತಿದ್ದಕ್ಕೆ ಆಹಾರ ಏನು ಮೇವು ಬರೀ ಹಾಲು ಮಾತ್ರ ಹೊರಮ್ಮನ ಹಾಲ ಬೇರೆ ಏನು ತಿನ್ನಲ್ಲ ಅಲ್ಲೇ ಗಂಡ್ಕರ ಗಂಡ್ಕರ ಆದ್ರೆ ಹಾಲು ನೀವು ನಿರೀಕ್ಷೆ ಮಾಡಬಹುದಾಗಿತ್ತು.
ಅಲ್ವಾ? ಅವ್ರ ತಾಯಿ ಎಲ್ಲಿ ಅದೇನಾ? ಸರಿ ನಡಿ ನಡಿ ನಡಿ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಶೆಟ್ಟಿಹಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ. ಅಲ್ಲಿ ರೈತರಾದ ಅಜ್ಜಮ್ಮನವರ ಮನೆಯಲ್ಲಿದ್ದೀನಿ. ಹಳ್ಳಿಕಾರ ಹಸು ಒಂದು ಗಂಡೋರಿಗೆ ಜನ್ಮ ನೀಡಿದೆ. ಗಂಡಕರ 12 ದಿನ ಆಗಿದೆಯಂತೆ. ಅಜ್ಜಮ್ಮರು ಹೇಳ್ತಿದ್ರು ಒಂದು ವಿಡಿಯೋ ಮಾಡಬೇಕಾಗಿತ್ತು, ಬರ್ತೀನಿ ಅಂತೇಳಿ. ಇವತ್ತು ಅವಕಾಶ ಬಂತು, ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೋಡಿ ಸ್ನೇಹಿತರೆ, ಹಳ್ಳಿಕಾರ ವಿಶೇಷವಾದ ತಳಿ, ಗಂಡಕರ ಜನ್ಮ ನೀಡಿ, ಹಳ್ಳಿಕಾರ ಹಸು ಜನ್ಮ ನೀಡಿ 12 ದಿನ ಆಗಿದೆ ಅಂತ. ಬಂತೆ ಬಂತೆ.